ಅಭ್ಯರ್ಥಿ ಅಣ್ಣಾ ಸಾಹೇಬ್. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ 100,000 ಮತಗಳಿಂದ ಗೆಲ್ಲುತ್ತದೆ, ಮತ್ತೊಮ್ಮೆ ಮೋದಿ ಸರ್ಕಾರ ಮತ್ತೆ ಬರುತ್ತದೆ ಎಂದು ಹೇಳಿಕೆ ನೀಡಿದ್ದರು. ಕೂಡ ಉಮೇಶ್ ಅಣ್ಣ ಹೇಳಿದ್ರು, ನಮ್ಮ ಜೊತೆಗಿದ್ದೀವಿ, ನಾಮಿನೇಷನ್ ತುಂಬಕ್ಕೂ ಬರ್ತೀವಿ, ಎಲ್ಲ ಟಿ ಪಿ ಆಗಿರೋ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತೀವಿ ಅಂತ ಆ ಪ್ರಕಾರ ಅವ್ರು ಬಂದಿದ್ದಾರೆ. ಮತ್ತು ಎಲ್ಲ ಅವ್ರ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ, ಮತ್ತು ಸಮಾವೇಶ ಕೂಡ ಎಲ್ಲರೂ ಭಾಗ ಆಗುತ್ತಾರೆ. ಅದನ್ನೇನು ಅಂತ ಓಪು ಇಲ್ಲ, ಏನು ಬಂಡಿ ಇಲ್ಲ, ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವ್ರ ಪ್ರೋಗ್ರಾಮ್ಸ್ ಅದಾವೆ, ಎಲ್ಲ ಒಂದು ಚಿಕ್ಕೋಟಿ ಭಾಗದಲ್ಲಿ ತಂದು ಕೊಟ್ಟು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀನಿ. ಇವರು ಸುಮಾರು 100,000 ಮೇಲ್ಪಟ್ಟು ಮತಗಳನ್ನು ನಾವು ಜಯ ಗಳಿಸ್ತೀವಿ. ಕಾಂಟೆಸ್ಟ್ ಮಾಡಿದಲ್ಲಿ ಕೂಡ 2 ಕ್ಷೇತ್ರದಲ್ಲಿ ಬರೀ 2,000 ನಮ್ಮ ಸೋತವರಿದ್ದಾರೆ. ಅದರಲ್ಲಿ ಕೂಡ ಹೆಚ್ಚಿನ ಲೀಡ್ ನಮಗೆ ಬಂದದ್ದು ಅದು ಬಿ ಜೆ ಪಿ ನೋಡಿದ್ರೆ. ಆದರೆ ಪಕ್ಷ ಆಗಲಿ ನಮ್ಮ ರಾಷ್ಟ್ರ ಮಟ್ಟದಾಗ ನರೇಂದ್ರ ಮೋದಿ ಅವರ ಕೆಲಸ ಹೆಚ್ಚು ಮಾಡ್ತದೆ, ಆಮೇಲೆ ನಮ್ಮದು ಕೆಲಸ ಹೆಚ್ಚು ಆಮೇಲೆ ಮಾಡ್ತದೆ. ಈ ಮಾತಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಮೇಸೆ ಮಮ ಪ್ರಕಾಶ್ ಹುಕ್ಕೇರೆ, ಚಿಕ್ಕೋಡಿಯಲ್ಲಿ ಎಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಈ ಬಾರಿ ಪ್ರಚಾರಕ್ಕೆ ರಾಹುಲ್ ಗಾಂಧಿ, ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಬರಲಿದ್ದು 2018 ಮೋದಿ ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರ ಕಾಂಗ್ರೆಸ್ಗೆ 2 ಕ್ಷೇತ್ರದ ಸೀಟು ಹೆಚ್ಚಾಗಿದೆ. 6 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಹಾಗೂ 2014 ಲೋಕಸಭಾ ಸದಸ್ಯನಾಗಿದ್ದೆ. 2019 8ನೇ ಬಾರಿಯೂ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ ಎಂದು ಹೇಳಿಕೆ ನೀಡಿದರು. ಇವತ್ತು ನಾಮಿನೇಷನ್ ಕೊಟ್ಟಿದ್ದೀವಲ್ಲ, ಮೊದಲೇ ನಾಮಿನೇಷನ್ ಕೊಟ್ಟಿದ್ದು 1988 ವಿಧಾನ ಪರಿಷತ್ ಸದಸ್ಯನಾಗಿ, ಆಮೇಲೆ 94 2013 6 ಸರಿ ವಿಧಾನಸಭೆಯ ಸದಸ್ಯನಾಗಿ, 2014 ಲೋಕಸಭಾ ಸದಸ್ಯನಾಗಿ, ಇವತ್ತು 2019 ಲೋಕಸಭಾ ಸದಸ್ಯನಾಗಿ 8 ಬಾರಿ ನಾನು ನಾಮನಿರ್ದೇಶನವನ್ನು ಸಲ್ಲಿಸಿದ್ದೀನಿ. 7 ಸಾರಿ ಗೆದ್ದು ಬಂದಿದ್ದೀನಿ, 8ನೇ ಸಾರಿ ಕೂಡ ನಾನು ಗೆಲ್ತೀನಿ. ಮೋದಿ ಬಂದಿರಲಿಲ್ಲ 2018 8 ವಿಧಾನಸಭೆ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ, ಏನಾಯ್ತು ಮೋದಿ ಬಂದ ಶಿವಕುಮಾರ್ ದಳವಿ, ಕನ್ನಡ ಟಿವಿ, ಚಿಕ್ಕೋಡಿ.